ವಿಶ್ವನಾಥನ್ ಅವ್ರಿಗೆ ನಾನು ಮಾತಾಡಿದ್ದೀನಿ. ನಾನು ಅವ್ರ ಜೊತೆ ಕೇಳಿದೆ ವಿಶ್ವನಾಥನ್ ಅವ್ರಿಗೆ, ಏನು ಸರ್ ಇದು, ನಾವು ನೀವೆಲ್ಲ ಒಟ್ಟಾಗಿ ಇದ್ದವರು ಏನು ಒಂದು ಮಾತು ಹೇಳಿದೆ ಹೊಟ್ಟೋಗ್ಬಿಟ್ಟಿದಾರಲ್ಲ ಅಂತೇಳಿ ನಾನು ವಿಶ್ವನಾಥ್ ಅವರು ಕೂಡ ಮಾತಾಡಿದೆ. ಅದಕ್ಕೆ ಬರ್ತೀನಿ ಸರ್ ಮಾತಾಡೋಣ ಅಂತ ಹೇಳಿದ್ದಾರೆ. ಆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿ ಮಾಡಲಿ, ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಯಾರನ್ನಾದ್ರೂ ಮಾಡಲಿ, ದಳದಿಂದ ಯಾರನ್ನಾದ್ರೂ ಮಾಡಲಿ, ಒಟ್ಟಿಗೆ ಸೇರಿ ಅವ್ರೇನು ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಇದ್ದೀನಿ, ವಿರೋಧ ಇಲ್ಲ. ನಿಮ್ಮ ಸಮನ್ವಯ ಸಮಿತಿಯ ಅಧ್ಯಕ್ಷರಿದ್ದಾರೆ, ಅವರ ಶಿಷ್ಯಂದು ಆಪ್ತರು ಅಂತ ಕೊಚ್ಕೊಂಡಿರೋ ಎಂಎಲ್ಎಗಳೇ ಈಗ ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಸೂಚನೆ ಏನು ಸೂಚಿಸುತ್ತೆ ಅದೆಲ್ಲವನ್ನು ಕೂಡ ಈಗ ಚರ್ಚೆ ಮಾಡ್ಲಿಕ್ಕೇನೆ ಈ ಸಭೆ ಇದೆ. ಮುಗಿದ ಮೇಲೆ ಮತ್ತೆ ಹೇಳ್ತೀನಿ. ಸಮ್ಮಿಶ್ರ ಸರ್ಕಾರ, ನಾನು ಶ್ರೀನಿವಾಸನ ಬಳಿಗೆ ಹೋಗಿ ಬಂದಿದ್ದೀನಿ, ಖಂಡಿತ ಸಮ್ಮಿಶ್ರ ಸರ್ಕಾರ ಉಳಿಯುತ್ತೆ, ಜ್ಞಾನೋದಯ ಎಲ್ಲರೂ ಬರುತ್ತೆ. ಕೊಟ್ಟಾಯ್ತಲ್ಲ ಸರ್ ಹಾಲೆ ಲಡ್ಡು, ಈ ಸಂದರ್ಭದಲ್ಲಿ ಜೆಡಿಎಸ್ನ ಹಿರಿಯ ನಾಯಕ ಹಾಗೆ ಹಿರಿಯ ಸಚಿವರಾಗಿರುವಂತಹ ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ವಿಶ್ವನಾಥ್ ಅವ್ರ ಜೊತೆಗೆ ಮಾತನಾಡಿದ್ರಂತೆ, ಏನ್ ಸಾರ್ ಹೇಳದೆ ಕೇಳದೆ ಹೋಗಿದ್ದೀರಿ, ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ, ಒಟ್ಟಿಗೆ ಇದ್ವಿ, ಒಟ್ಟೊಟ್ಟಿಗೆ ಚುನಾವಣೆಯನ್ನು ಫೇಸ್ ಮಾಡಿದ್ವಿ, ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಅರ್ಥೈಸುವಂತೆ ಹೇಳಿದ್ರು. ಒಟ್ಟಿಗೆ ಕೆಲಸವನ್ನು ಮಾಡಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯನವನ್ನು ಕೂಡ ಸೋಲಿಸಿದ್ವಿ ಎನ್ನುವ ರೀತಿಯಲ್ಲಿ, ಆದರೆ ಇದೀಗ ನಮಗೆ ಹೇಳದೆ ಕೇಳದೆ ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ ಸಾರ್ ಅಂತೇಳಿ ಜಿ ಟಿ ದೇವೇಗೌಡರು ಕೇಳಿದ್ರಂತೆ. ಆಗ ವಿಶ್ವನಾಥ್ ಅವರು ಹೇಳಿದ್ರಂತೆ, ಇಲ್ಲ ಬರ್ತೀನಿ, ಬಂದು ಮಾತಾಡೋಣ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರಂತೆ. ವಿಶ್ವನಾಥ್ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಜಿ ಟಿ ದೇವೇಗೌಡರು ಹೆಚ್ ವಿಶ್ವನಾಥ್ ಅವರ ಜೊತೆಗೆ ಮಾತನಾಡಿದ್ದಾರಂತೆ. ಅವರಿಬ್ಬರು ಕೂಡ ಬಹಳ ಆತ್ಮೀಯರಿದ್ದರು, ಬಹಳ ಆಪ್ತರಾಗಿದ್ದರು, ಹೀಗಾಗಿ ಇಬ್ಬರು ಕೂಡ ಮಾತುಕತೆ ನಡೆಸಿದ್ದಾರೆ. ನರೇಂದ್ರ ಮೋದಿ ಪರವಾಗಿ ಮತ್ತೊಮ್ಮೆ ಜಿ ಟಿ ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಸದ್ಯದ ಬಿಗ್ ಅಪ್ಡೇಟ್ಸ್ ಇದು. ಜೆ ಪಿ ಭವನದ ಬಳಿಯಲ್ಲಿ ಸಚಿವರಾಗಿರುವಂತಹ ಜಿ ಟಿ ದೇವೇಗೌಡರು ಮಾತನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಪರವಾಗಿ ಮತ್ತೊಮ್ಮೆ ಬ್ಯಾಟಿಂಗ್ ಮಾಡಿದ್ದಾರೆ. ಇದು ಏನು ಸೂಚನೆಯನ್ನು ಕೊಡ್ತಾ ಇದೆಯೋ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನ ಎಲ್ಲ ಮುಖಂಡರು ಕೂಡ ಒಂದು ದಾರಿಯಲ್ಲಿ ಹೋಗ್ತಾ ಇದ್ರೆ ಜಿ ಟಿ ದೇವೇಗೌಡರು ಮಾತ್ರ ಇನ್ನೊಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಹೇಳ್ತಿದ್ದಾರೆ ಅಮಿತ್ ಶಾ, ನರೇಂದ್ರ ಮೋದಿ ಅವರು ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಪರೇಷನ್ ಕಮಲವನ್ನು ಮಾಡ್ತಿದ್ದಾರೆ ಅಂತೇಳಿ. ಆದರೆ ಜಿ ಟಿ ದೇವೇಗೌಡರು ಪದೇ ಪದೇ ಹೇಳ್ತಿದ್ದಾರೆ ಸಾಧ್ಯನೇ ಇಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ, ಅವರು ದೇಶದ ಬಗ್ಗೆ ತಲೆಕೆಡಿಸ್ಕೊಳ್ತಾ ಇದ್ದಾರೆ. ನೀವೆಲ್ಲ ಸುಮ್ಮನೆ ಹೇಳ್ತಿದ್ರೆ ಅವೆಲ್ಲವೂ ಕೂಡ ಊಹಾಪೋಹ, ನಮ್ಮ ನಮ್ಮ ನಡುವೆ ಅಸಮಾಧಾನ ಇದೆ, ಭಿನ್ನಾಭಿಪ್ರಾಯ ಇದೆ, ಹೀಗಾಗಿ ಶಾಸಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಇನ್ನು ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಇದು, ಮತ್ತಾರರಿಗೆ ಮೋಸ ಮಾಡಿ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ, ನಾನು ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿದ್ದೇನೆ, ಪಕ್ಷದಲ್ಲೇ ಇರ್ತೇನೆ, ಯಾವ ಕಾರಣಕ್ಕೂ ನಾನು ಪಕ್ಷವನ್ನು ಬಿಟ್ಟು ಹೋಗುವ ಸಾಧ್ಯನೇ ಇಲ್ಲ. ಜಿ ಟಿ ದೇವೇಗೌಡರು ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳ ಜನ ಅಂದ್ಕೊಂಡಿದ್ರು ಜಿ ಟಿ ದೇವೇಗೌಡರು ಪಕ್ಷವನ್ನು ಬಿಟ್ಟು ಹೋಗ್ತಾರೆ ಅಂತೇಳಿ, ಮುಂದೆ ಹೇಳೋದಕ್ಕಾಗೋದಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಸದ್ಯಕ್ಕಂತೂ ಜಿ ಟಿ ದೇವೇಗೌಡರು ಆ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ನಾನು ಜೆ ಡಿ ಎಸ್ ಪಕ್ಷದಿಂದ ಗೆದ್ದಿದ್ದೇನೆ, ಹೀಗಾಗಿ ನಾನು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ಹೋಗುವಂಥ ಸಾಧ್ಯತೆಗಳೇ ಇಲ್ಲ, ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಆದರೆ ಜಿ ಟಿ ದೇವೇಗೌಡರು ಬ್ಯಾಕ್ ಟು ಬ್ಯಾಕ್ ಸ್ಟೇಟ್ಮೆಂಟ್ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ, ಬಿ ಜೆ ಪಿಯ ಕಡೆಗೆ ಒಂದು ಹೆಜ್ಜೆ ಇಟ್ಟಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಹೆಚ್ಚು ಕಡಿಮೆ ಜಿ ಟಿ ದೇವೇಗೌಡರ ಆಸೆಯನ್ನು ಜೆ ಡಿ ಎಸ್ ಪಕ್ಷದ ಮುಖಂಡರೇ ಬಿಟ್ಟಿದ್ರು ಎನ್ನುವಂಥ ಮಾತುಗಳು ಕೂಡ ಇದ್ದಾವೆ. ಕಾರಣ ಪದೇ ಪದೇ ನರೇಂದ್ರ ಮೋದಿ ಅವರನ್ನು ಹೊಗಳುತ್ತಾ ಇದ್ದಾರೆ. ಕೇವಲ ನರೇಂದ್ರ ಮೋದಿ ಅವರ ಮಾತ್ರ ಅಲ್ಲ, ರಾಜ್ಯ ಬಿ ಜೆ ಪಿ ನಾಯಕರನ್ನು ಕೂಡ ಅವರು ಹೊಗಳುತ್ತಾ ಇದ್ದಾರೆ, ಶಾಬಾಸ್ ಗಿರಿಯನ್ನು ಕೊಡ್ತಾ ಇದ್ದಾರೆ. ರಾಜ್ಯ ಬಿ ಜೆ ಪಿ ನಾಯಕರು ಯಾರು ಕೂಡ ಆಪರೇಷನ್ ಕಮಲಕ್ಕೆ ಕೈ ಹಾಕಿಲ್ಲ, ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಯಾರು ಕೂಡ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ನ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಎಲ್ಲ ರಾಜೀನಾಮೆಯನ್ನು ಕೊಡೋದಕ್ಕೆ ನಮ್ಮ ನಮ್ಮಗಳ ಸಮಸ್ಯೆನೇ ಕಾರಣ, ಸಿದ್ದರಾಮಯ್ಯನವ್ರ ಕಾರಣ, ಬೇರೆ ಬೇರೆ ನಾಯಕರು ಕಾರಣ, ಅವರವ್ರ ಅಹಂಕಾರ ಕಾರಣ ಆಯಿತು. ಹೀಗಾಗಿ ನಮ್ಮ ನಮ್ಮಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಉಂಟಾಗ್ತಾ ಇದೆ, ಶಾಸಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಯಾವಾಗಲೂ ಜಿ ಟಿ ದೇವೇಗೌಡರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಈ ಸ್ಟೇಟ್ಮೆಂಟ್ ಎಲ್ಲ ಗಮನಿಸ್ತಾ ಇದ್ದ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಮೂಡ್ತಾ ಇದ್ವು. ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಡ್ರಾಮಾ ನಡೀತಾ ಇದೆ. ಯಾರ ಸ್ಟೇಟ್ಮೆಂಟ್ ಇದು? ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಮಾಡೋದಿಕ್ಕೆ ಹೈ ಡ್ರಾಮಾವನ್ನ ಮಾಡ್ಲಾಗ್ತಾ ಇದೆ. ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಇದು.
ಜಿಟಿ ದೇವೇಗೌಡರು ಸದಾ ಕಾಲ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇರ್ತಾರೆ, ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ. ಇದೀಗ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಡ್ರಾಮಾ ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಜಿಟಿ ದೇವೇಗೌಡರು ಕಿಡಿಕಾರಿದ್ದಾರೆ. ಸದ್ಯದ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದು. ಪ್ರಬಲ ಎದುರಾಳಿ ಸಿದ್ದರಾಮಯ್ಯ ವಿರುದ್ಧ ನನ್ನನ್ನು ಗೆಲ್ಲಿಸಿದ್ದಾರೆ, ಗೆಲ್ಲಿಸಿಕೊಂಡು ಬಂದಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರ ವಿರುದ್ಧ. ಆದರೆ ಇದೀಗ ಅದೇ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಮತ್ತೊಮ್ಮೆ ಡ್ರಾಮಾವನ್ನು ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಹೈಡ್ರಾಮಾ. ಅವರ ಶಿಷ್ಯಂದ್ರೆ ಇದೀಗ ಮುಂಬೈನ ಹೋಟೆಲನ್ನು ಸೇರ್ಕೊಂಡಿದ್ದಾರೆ, ಅವರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಿದ್ರೆ ನನಗೆ ನಾಟಕ ಆಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕುಮಾರಸ್ವಾಮಿಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ ಅನಿಸ್ತಿದೆ ಅಂತೇಳಿದೀಗ ಜಿ ಟಿ ದೇವೇಗೌಡರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಜಿ ಟಿ ದೇವೇಗೌಡರ ಸ್ಟೇಟ್ಮೆಂಟ್ ಇದನ್ನು ಹೊಸದೇನಲ್ಲ, ಆದರೆ ಈ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ಗಳು ಇರ್ತಾವಲ್ಲ, ಪ್ರತಿ ಸ್ಟೇಟ್ಮೆಂಟ್ಗಳು ಕೂಡ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಹೋಗುತ್ತೆ. ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ವಿರುದ್ಧ ಸದಾ ಕಾಲ ಕಿಡಿಕಾರ್ತಿರ್ತಾರೆ, ಅವರ ವಿರುದ್ಧ ಸದಾ ಕಾಲ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಾರೆ. ಇದೇ ರೀತಿಯಾದಂಥ ಪದಗಳನ್ನು ಪೋಣಿಸಿಯೇ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರ್ತಾ ಇದ್ರು. ಇದೀಗ ಮತ್ತೊಮ್ಮೆ ಡ್ರಾಮಾ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಏನೇನೂ ಆಗಿಲ್ಲ ಅಂತಕ್ಕಂಥ ಅಸಮಾಧಾನಗಳು ಅದೆಲ್ಲ ನನಗೂ ಇದೆ, ಬರೀ ಅವ್ರಿಗಷ್ಟೇ ಇಲ್ಲ. ಹಂಗೆ ಅಂದ್ಕೊಂಡು ಸರ್ಕಾರನೇ ಬದಲಾವಣೆ ಮಾಡ್ತಾ ಅದನ್ನ ನೇರು ಕೂತ್ಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥದಕ್ಕೋಸ್ಕರವಾಗಿ ಭಾಳಷ್ಟು ಮಾರ್ಗಗಳಿದ್ದಾವೆ, ಅದನ್ನು ಮಾಡ್ತಕ್ಕಂಥ ಶಕ್ತಿ ಇದೆ ಎಲ್ರಿಗೂ. ನಾಯಕರುಗಳು ಒಟ್ಟಾಗಲಿಕ್ಕೆ ಇದೊಂದು ಅವಕಾಶ ಬಂದಿದೆ. ಇವತ್ತು ನಾನು ಸನ್ಮಾನ್ಯ ವಿಶ್ವನಾಥ್ರವ್ರಿಗೆ ಮಾತಾಡಿದೆ, ವಿಶ್ವನಾಥ್ರವ್ರಿಗೆ ನಾನು ಮಾತಾಡಿದ್ದೀನಿ. ನಾನು ಅವ್ರ ಜೊತೆ ಕೇಳಿದೆ ವಿಶ್ವನಾಥ್ರವ್ರಿಗೆ, ಏನು ಸರ್ ಇದು, ನಾವು ನೀವೆಲ್ಲ ಒಟ್ಟಾಗಿ ಇದ್ದವರು ಏನು ಒಂದು ಮಾತು ಹೇಳದೆ ಹೊಟ್ಟೋಗ್ಬಿಟ್ಟಿದ್ದಾರಲ್ಲ ಅಂತೇಳಿ ನಾನು ವಿಶ್ವನಾಥ್ ಅವರು ಕೂಡ ಮಾತಾಡಿದೆ.